ಾರೆ ಪುನೀತ್ ಅವರು ಪರವಾಗಿಲ್ಲಮ್ಮ ಇವಾಗ ಆಪರೇಷನ್ ಮಾಡಿ ಪುನೀತ್ ನಮ್ಮ ಹತ್ರ ಮಾತಾಡ್ದೆ ಇನ್ನು ಸೌಮ್ಯ ಮಾತಾಡ್ತಿರ್ಲಿಲ್ಲ ಅಲ್ಲಿ ಅವರು ಬಿಟ್ಕೊಂಬಲ್ಲ ಕಣಮ್ಮ ಹಾಸ್ಪಿಟ್ಲಗೆ ಯಾವ್ದೋ ಒಂದು ಟೈಮಿಂಗ್ಸ್ ಸಗ ಮಾತ್ರ ಅವ್ರ್ ಬಿಟ್ಕೊತಾರೆ ಅದಕ್ಕೆ ಎಲ್ಲರೂ ಹೋಗ್ರಿ ಅಂತ ರವಿ ಕಳ್ಸ್ಕೊಟ್ಟ ನಾವು ಬಂದ್ವಿ ಇನ್ನೊಂದು ವಾರ್ಧಕ್ ಡಿಸ್ಚಾರ್ಜ್ ಆಗುತ್ತಂತೆ ಕಣಮ್ಮ ಅವಾಗ ಹೋಗಿ ಇಲ್ಲೇ ಕರ್ಕೊಂಡ್ ಬಂದಾಗ ಹೌದಾ ಬೇರೆ ಏನು ತೊಂದ್ರೆ ಇಲ್ವಂತ ಮಾವ ಏನು ತೊಂದ್ರೆ ಇಲ್ಲ ಅದೇ ಇನ್ನು ರೆಸ್ಟ್ ತಗೋಬೇಕು ಅಂತ ಹೇಳೋರು ಕಣಮ್ಮ ಸರಿ ಬಿಡಿ ಮಾವ ಹೋಗ್ಲಿ ಹೆಂಗೋ ಹುಷಾರಾದ್ರಲ್ಲ ಅಷ್ಟೇ ಸಾಕು ಬಿಡಿ ಹಂಗ ಒಂದಿಷ್ಟು ಒಲೆ ಉರಿಕಿ ನೀರು ಕಾಸಕ್ಕೆ ಇಕ್ಕಮ್ಮ ಆ ಅವಿ ಯಾತ್ರ ಹೋಗಿ ಬೆಂಗಳೂರಿಗೆ ನಮಗೆ ಅವಿ ಯಾತ್ರ ಹೋಗಿ ಗೀಜರು ಅಂತ ಬರ್ತಾವೆ ಕಣಮ್ಮ ಹ್ಞೂ ಕಾಸಿದ ನೀರು ಒಯ್ಕೊಂಡಂಗೆ ಆಗೋದೇ ಇಲ್ಲ ನಂಗೆ ಸಮಾಧಾನನೇ ಆಗಲಿಲ್ಲ ಕಣಮ್ಮ ನೀರು ಕಾಸಮ್ಮ ನೀರು ಒಯ್ಕೊಂಡು ಹ್ಞೂ ಆತಗೆ ಕೋಳಿ ಶೆಡ್ಡಿನ ಕಡೆಗೆ ಹೋಗ್ಬತ್ನಿ ಮಾವ ಆಯಿತು ಆಯ್ತು ಪುನೀತ್ ಅವರು ಸೌಮ್ಯ ಧೈರ್ಯವಾಗಿದ್ದಾರಾ ಮಾವ ಪುನಿಯಂಗೆ ಒಂದ್ ಸ್ವಲ್ಪ ಮಾತಾಡ್ತಾನೆ ಕಣಮ್ಮ ಸೋಮ್ಯಂಗೆ ಜಾಸ್ತಿ ಪೆಟ್ಟಾಗೈತೆ ತಲಿಗೆ ಇಬ್ರು ರೆಸ್ಟ್ ತಗೋಬೇಕು ಅಂತ ಹೇಳರೆ ನೋಡನಿ ಈ ಸದ್ಯಕ್ಕೆ ಚೆನ್ನಾಗ್ ಇದರಮ್ಮ ಮುಂದೆ ಏನ್ ತೊಂದ್ರೆ ಆಗದೆ ಹಿಂಗೆ ಇದ್ರೆ ಅಷ್ಟೇ ಸಾಕು ಏನ್ ತೊಂದ್ರೆ ಆಗಲ್ಲ ಬಿಡಿ ಮಾವ ಚೆನ್ನಾಗೇ ಇರ್ತಾರೆ ಅತ್ತೆ ಮಾವ ಬಂದ್ರಲ್ಲೇ ಕೇಳೋಣ ನಾ ಇಂಥವ್ರ ತವರ್ ಕರ್ಕೊಂಡು ಹೋಗ್ನಿ ಅಂತ ನಾನು ಇಲ್ಲಿ ಎಷ್ಟ್ ದಿನ ಅಂತ ಹೇಳೆ ನೀನು ಒಂದ್ ಸ್ವಲ್ಪ ಹುಷಾರಾದಲ್ಲ ಬಾ ಅಲ್ಲೇ ಎಷ್ಟ್ ದಿನ ಬೇಕಾದ್ರೂ ಇರು ನಾನು ಮಾಡಿಕ್ತೀನಿ ಇಲ್ಲಿ ಎಷ್ಟು ದಿನ ಅಂತ ನಾನು ಇರೋಕ್ಕಾಗುತ್ತೆ ಅಲ್ಲಿ ನಿಮ್ಮ ಅಪ್ಪ ಯಮ್ಮಯ್ಯ ಉಪವಾಸ ಇರ್ತಾರೆ ಕಣೆ ಓ ನಿನ್ನ ಹುಡ್ಗ ಹುಟ್ಟಿ ದೊಡ್ಡದಾಗ ಅಲ್ಲೇ ಇರೆ ನಾನೇ ಮಾಡಿರ್ತೀನಿ ಆದ್ರೆ ಇವಾಗ ಇಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹೇಳು ನಿಮ್ಮತ್ತೆ ಅಮ್ಮನ್ ಇವಾಗ ಕೇಳೋಣ ಕರ್ಕೊಂಡು ಹೋಗ್ತೀನಿ ಅಂತ ಅಮ್ಮ ಮಗಳು ಅಳಿ ಆಗಿದೆ ಅಂತ ತುಂಬ ನೋವಲ್ಲಿದ್ದಾರೆ ಅಂತರ ಹತ್ರ ಹೋಗಿ ನನ್ನ ಮಗಳು ಬಸ್ರಿ ನಿಮಗೆ ಗೊತ್ತಲ್ಲ ಇವಾಗ ನಾನು ತವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಮಾತಾಡಿದರೆ ಅವ್ರಿಗೆ ಆಗಬೇಡ ಹೇಳು ವಿಚಾರನ ಬೆಂಗಳೂರಾಗ ಇರೋನ ರವಿಗಾದ್ರೂ ನಾನು ಆದರೂ ಆಗುತ್ತಾ ಬೇಡಮ್ಮ ಈ ಸಿಚುವೇಶನ್ನಲ್ಲಿ ನಾವು ಅದನ್ನು ಕೇಳೋದು ತಪ್ಪಾಗುತ್ತೆ ಏನಮ್ಮ ನೀನು ಕರ್ಕೊಂಡು ಹೋಗಿ ಬರೋ ಶಾಸ್ತ್ರ ಮಾಡ್ಬೇಕು ತಾನೆ ರವಿ ಬಂದಾದ್ಮೇಲೆ ನೀನು ಹೋಗೋ ಶಾಸ್ತ್ರ ನಿನ್ನ ಮುಗಿಸ್ಕೊ ಆಮೇಲೆ ನಾನು ಮೇಲೆ ನಾನು ಒಂಬತ್ತು ತಿಂಗ್ಳವರೆಗೂ ಎಲ್ಲೂ ಬರೋಲ್ಲ ನಿನ್ಮೇಲೆ ನಾನು ಹುಷಾರಾಗ್ತೀನಲ್ಲ ಇಲ್ಲೇ ಇರ್ತೀನಿ ನಿನ್ನೆ ಅದೇನೋ ಕರ್ಕೊಂಡು ಹೋಗೋ ಶಾಸ್ತ್ರ ಅಂತ ಅದೊಂದು ಮಾಡ್ಕೋ ಅಷ್ಟೇ ಸರಿಯಮ್ಮ ಆಯ್ತು ಹೇಳು ರವಿ ಬರೋವರೆಗೂ ಇರ್ತೀನಿ ಆಮೇಲೆ ರವಿ ಬಂದಮೇಲೆ ಕೇಳಿ ಕರ್ಕೊಂಡು ಹೋಗ್ತೀನಿ ಅದು ಕರ್ಕೊಂಡು ಹೋಗೋ ಶಾಸ್ತ್ರ ಅಂತ ಮಾಡಿ ಕಳಿಸ್ತೀನಿ ಯಾವಾಗ ಬೇಕಾದ್ರೂ ನಿನಗೆ ಯಾವಾಗ ಬೇಕೋ ಅವಾಗ ಬಾ ಕರ್ಕೊಂಡು ಹೋಗೋ ಶಾಸ್ತ್ರ ಮಾಡಿದ್ಮೇಲೆ ಯಾವಾಗ ಬೇಕಾದರೂ ಬರ್ಬೋದು ಸರಿ ಆತ ಹೇಳು ಇವಾಗ ಕಷ್ಟ ಇದ್ದಾಗ ಇಂಥವೆಲ್ಲ ಕೇಳಬಾರ್ದು ಅದಕ್ಕೆ ಹೇಳಿದ್ದು ಸರಿ ಆತ ಹೇಳಮ್ಮ ಇನ್ನೊಂದು ವಾರ ಕಾಯ್ತೀನಿ ಏನು ಅವಾಗೆ ಬಂದ್ಬಿಟ್ರಿ ಅಣ್ಣ ಅದಕ್ಕೆ ಚೆನ್ನಾಗಿದ್ದಾರಾ ಕರ್ಕೊಂಡ್ಬಂದ್ರ ಅಣ್ಣ ಅದಕ್ಕೆನಾ ಇಲ್ಲಮ್ಮ ಇನ್ನು ಒಂದು ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರಂತೆ ನೀವಿಬ್ಬರು ಇಲ್ಲಿ ಬಂದುಬಿಟ್ರೆ ಮಗ ಇಲ್ಲದಿ ಮನೆ ನೋಡ್ತಿದ್ರೆ ಅಂತೈತೆ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಓಡಾಡ್ತಾ ಅಮ್ಮ ಅಮ್ಮ ಅಂತಿರುಗ್ತಿದ್ದ ಯಾವಾಗು ಆ ರೂಮ್ ರೂಮಗಳಿಂದ ಬತ್ತಿದ್ರೆ ಸೌಮ್ಯನೇ ಬರ್ತಾಳೆನೋ ಅಂತ ಅನಿಸ್ತಿದೆ ನಾ ಮನೆ ಅಂತೈತೆ ನನ್ ಮಗ ಸೊಸೆ ಇಲ್ಲ ಏ ಬೇಜಾರಾಗಬೇಡಿ ಸುಮ್ನಿರಿ ಹೇಗಿದ್ದಾರೆ ಪರವಾಗಿಲ್ಲಮ್ಮ ಅವ್ರೆ ಆದ್ರೆ ಅವ್ರಿಬ್ರು ಇನ್ನೂ ಹುಷಾರಾಗಕ್ಕೆ ಇನ್ನೂ ಒಂದ್ ಐದಾರು ತಿಂಗಳು ಬೇಕಂತ ಹೇಳ್ತಾರೆ ಹೋಗ್ಲಿ ಬಿಡಿ ಹೆಂಗೋ ಒಂದು ದೊಡ್ಡ ಗಂಡಾಂತದಿಂದ ತಪ್ಪಿಸ್ಕೊಂಡಿದಾರಲ್ಲ ದಿನ ಬೇಕಾದ್ರೂ ಟೈಮ್ ತಗೊಳ್ಳಿ ಯಾವುದೇ ರೀತಿಯ ಜೀವ ಅಪಾಯ ಅಲ್ವಾ ಅತ್ತೆ ಅದಕ್ಕೆ ಸಂತೋಷ ಪಡ್ಬೇಕು ಅದಕ್ಕೆ ಯಾಕೆ ಈಗ ದುಃಖ ಪಡ್ತೀರಾ ಮತ್ತ್ ನೀವಿಬ್ರು ಇಲ್ಲಿ ಬಂದ್ಬಿಟ್ರೆ ಅಲ್ಲಿ ಪಾಪ ಸೌಮ್ಯ ಅವ್ರನ್ನ ಯಾರು ನೋಡ್ಕೋತಾರೆ ಹೆಣ್ಮಕ್ಳ ಹತ್ರ ಒಬ್ರು ಯಾರಾದರೂ ಹೆಣ್ಮಕ್ಳು ಇರ್ಲೇ ಬೇಕಲ್ವಾ ಅತ್ತೆ ಹಾಸ್ಪಿಟ್ಲ್ ಅಂತದಲ್ಲಮ್ಮ ಯಾರು ಇಲ್ಲ ಅಂದ್ರೂ ನೋಡ್ಕೋತಾರೆ ಅಲ್ಲಿ ನಮ್ಮನ್ನ ಒಳಕು ಬಿಟ್ಕೊಂಬಲ್ಲ ನಾವು ಬೆಂಗಳೂರಾಗ ಇದ್ರು ಒಂದೇ ಬಿಟ್ರು ಒಂದೇ ನಿಮ್ಮ ಅತ್ತೆನಾಗ್ಲಿ ಸೋಮ್ಯರ ಅಮ್ಮನಾಗ್ಲಿ ಯಾರನ್ನು ಹೆಣ್ಮಕ್ಳನ್ನ ಒಳಗೆ ಬಿಟ್ಕೊಂಬಲ್ಲ ಎಲ್ಲ ಅವರೇ ನೋಡ್ಕೊಂತಾರೆ ಯಾವಾಗಾದರೂ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಸರಿ ಬಿಡ್ತಾರೆ ನಾವು ಹೋಗಿ ಹಿಂಗೆ ನೋಡ್ಕೊಂಡು ಅದೇ ಬರಬೇಕು ಅಷ್ಟೇ ಕಣಮ್ಮ ಅಲ್ಲಿರೋಕೆ ಯಾರಿಗೂ ಪ ಅವಕಾಶ ಇಲ್ಲ ಎಲ್ಲ ಅವರೇ ನೋಡ್ಕೊಂಬ್ತಾರೆ ಬಿಲ್ ಕಟ್ಟಿಸ್ಕೊಂಬ್ತಾರೆ ಹಂಗೆ ಹಾಂ ಅದು ಹಾಸ್ಪಿಟ್ಲ್ ಬಗ್ಗೆ ನನಗ್ ಗೊತ್ತು ಬಿಡಿ ಮಾವ ಅಣ್ಣ ತುಂಬ ಚೆನ್ನಾಗಿ ಸಹಾಯ ಮಾಡಿದ್ನಮ್ಮ ಅವನು ಅಲ್ಲಿ ಇಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ತಿತ್ತು ಒಬ್ರು ಬರೀ ಇದ್ದಾಗ ಸಹಾಯ ಮಾಡಿದ್ರಲ್ಲಿ ತಪ್ಪೇನು ಮಾವ ಅಣ್ಣ ಹೋಗ್ತಾ ಬರ್ತಾ ಇರ್ತಾನೆ ಬಿಡಿ ನೋಡ್ಕೋತಾನೆ ಅವನು ಇರ್ತಾನಲ್ಲ ನಮ್ಮ ಅಲ್ಲಿ ನಮ್ಮ ರವಿ ಇದ್ದಾನೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ನಾವು ಹೋಗ್ತೀವಿ ಡಿಸ್ಚಾರ್ಜ್ ಮಾಡ್ತಾರಂತೆ ಮಾವ ಒಂದು ವಾರ ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಕಣಮ್ಮ ಕರ್ಕೊಂಡ್ ಬರ್ತೀವಿ ಅಲ್ಬೇಡ ಬಿಡಮ್ಮ ಏನು ಆಗಲ್ಲ ಸ್ನಾನ ಮಾಡ್ಕೊಂಡ್ ಬರೋಗಮ್ಮ ಊಟ ಮಾಡುವಂತೆ ಸರಿ ಅಮ್ಮ ಆಯ್ತು ರುದ್ರ ಎಷ್ಟು ಎಷ್ಟು ಹೋಗಿದ್ದಾರೆ ಅಮ್ಮ ಅಪ್ಪ ಇನ್ನ ಅಣ್ಣ ಅತ್ತಿಗೆ ಹೇಗಿರ್ಬೇಡ ಹೇಳಿ ಅಲ್ಲೂ ನಮ್ಮ ಅಣ್ಣಂಗಂತೂ ಪಾಪ ಕಾಲ್ ಫ್ರಾಕ್ಚರ್ ಆಗಿದೆ ಅಂತೆ ಇನ್ನು ನಡೀತಾನೋ ಇಲ್ವೋ ಇನ್ನೇನು ಚಿಕ್ಕ ಮಗು ಥರ ಅಳ್ತೀಯಲ್ಲ ಪ್ರೀತಿ ನಿಮ್ಮ ಅಣ್ಣಂಗೆ ಏನೂ ಆಗಲ್ಲ ಸೋಮೀರ್ ನಿಮ್ಮ ಅಣ್ಣಂಗೂ ಏನಾಗಲ್ಲ ನಿಮ್ಮ ಅತ್ತಿಗೆಗೂ ಏನಾಗಲ್ಲ ಇಬ್ಬರು ಹುಷಾರಾಗ್ತಾರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಸರಿ ಅತ್ತಿಗೆ ಆಯ್ತು ಅಣ್ಣ ಅಕ್ಕ ಇನ್ನು ಯಾರಾದರೂ ಒಬ್ಬರು ಮನೆ ಹತ್ರ ಬರ್ತಾನೆ ಅವರೇ ಕಣೆ ನಿಮ್ಮ ಮಗಳು ಇದ್ದಾರಂತಲ್ಲ ಮದುವೆ ಮಾಡ್ತೀರಾ ಮದುವೆ ಮಾಡ್ತೀರಾ ಅಂತ ತುಂಬ ಜನ ಬರ್ತಿದ್ದಾರೆ ಕಣೆ ಅಕ್ಕಿನಕ್ಕ ಒಂದು ಏನಿದು ಮನೇಲಿ ಕೇಳ್ಕೊಂಡು ಬಂದೇ ಬರ್ತಾರೆ ನಾವು ಮಾಡಲ್ಲ ಅಂತ ಹೇಳ್ಬಿಡಕ್ಕ ಯಾರೇ ಆಗಲಿ ಹುಡುಗಿ ನೀನು ಓದಿಸ್ತೀವಿ ಎಮ್ ಬಿ ಬಿ ಎಸ್ ಇಟ್ ಸಿಕ್ಕೈತೆ ನಾವು ಮಾಡೋಲ್ಲ ಅಂತ ಹೇಳ್ಬಿಡು ಯಾರಾದರೂ ಆಗಲಿ ಅಲ್ಲ ಕಣೆ ಸರಳ ತುಂಬ ಅನುಕೂಲ ಆಗಿರೋ ಅಂತ ಮನೆ ತಂದವರು ನಾವು ಯಾರ್ಯಾರು ತುಂಬ ಇವರು ಅನುಕೂಲ ಆಗಿದ್ದಾರೆ ಅಂತೇಳಿ ನಮ್ಮ ಸುತ್ತಮುತ್ತ ಹಳ್ಳ್ಯಾಗ ಮಾತಾಡ್ತಿರ್ತೀವೋ ಅಂಥವರೆಲ್ಲ ಬಂದು ಕೇಳ್ತಿದ್ದಾರೆ ಕಣೆ ಸರಳ ಅದಕ್ಕೇನೆ ನನಗೂ ಯಾಕೋ ಒಂಥರ ಯೋಚನೆ ಆಗ್ತಿದೆ ಎಲ್ಲರೂ ಬಂದು ಕೇಳ್ತಾವ್ರಲ್ಲ ಅಂತ ಏಕೇನಕ್ಕ ಈಗ ಅವ್ರು ಯಾರೋ ಬಂದು ಕೇಳ್ತಾರೆ ಅಂತ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತಾ ಎಂಥ ಅನುಕೂಲ ಆಗಿರೋರೇ ಬರಲಿ ಬಿಡಿಯಕ್ಕ ನಾನು ನನ್ನ ಮಗಳನ್ನ ಓದಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಓದಿಸ್ತೀನಿ ಅಷ್ಟೇ ಹಿಂಗೆ ಬಂದ್ರಿ ಶಾರದಾ ನಿಂಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಮ್ಮ ಏನು ನಮ್ಮ ಹತ್ರ ಮಾತಾಡೋ ಅಂಥದ್ದು ರಿಲೇಶನ್ ರಿಲೇಷನ್ನಾಗೆ ನಿಮ್ಮ ದೀವನ ಕೊಡ್ತೀಯನೋ ಅಂತ ಕೇಳು ಅಂಬ್ತಾರೆ ಕಣೆ ಮನೆ ಕಡೆಗೆ ಅನುಕೂಲವಾಗೈದ್ರೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊಂಬತ್ತೆ ಯಾತ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾನಂತೆ ಅದಕ್ಕೇನೆ ನಮ್ಮ ಹುಡುಕ್ತಾ ಅವ್ರೆ ನಿಮಗೆ ದೀಯ ಇದ್ದಾಳೆ ಅಂತ ನೆನೆಸ್ಕೊಂಡು ಕೇಳಿದ್ವಿ ಕಣೆ ಮದುವೆ ಮಾಡಂಗಿದ್ರೆ ಅತ್ತ ಮಾಡ್ರಿ ಆತ ಒಳ್ಳೆ ಮಂತನ ಚೆನ್ನಾಗೈತಾನೆ ಹುಡುಗನು ನೋಡೋಕೆ ಹ್ಞೂ ಸರಳ ಹೆಣ್ಮಕ್ಳು ಇನ್ನೇನು ಯಾವತ್ತಿದ್ರೂ ಕೊಟ್ಟು ಮದುವೆ ಮಾಡಲೇಬೇಕು ಹ್ಞೂ ಸುಮ್ಮನೆ ಯಾಕೆ ಆಟೊಂದು ಸಾಲ ಸೂಲ ಮಾಡ್ಕೊಂಡು ಯಾತೋ ಡಾಕ್ಟ್ರು ಅಂತ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬೇಕಂತೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊತೀರಾ ಹ್ಞೂ ಆಯಿತಾ ಅನುಕೂಲ ಆಗಿರೋರಿಗೆ ರೀ ಕೊಟ್ಟು ಮದುವೆ ಮಾಡಿರಿ ಅವರೇ ಓದಿಸೋಂಗಿದ್ರೆ ಓದಿಸ್ತಾರೆ ಹ್ಞೂ ಅದೇಂಗೆ ಓದಿಸ್ತಾರೆ ಮದುವೆ ಆದಮೇಲೆ ಏನೋ ಬಿಡತ್ತಾ ಒಂದು ವರ್ಷ ಎರಡು ವರ್ಷ ಆದರೆ ಯಾರನ್ನ ಓದಿಸ್ತಾರೆ ಮದುವೆ ಆದ್ಮೇಲೆ ಐದಾರು ವರ್ಷದ ಗಟ್ಟಲೆ ಓದ್ಸು ಅಂದರೆ ಅದು ಯಾರು ಓದಿಸ್ತಾರೆ ಹೇಳು ನಮ್ಮ ಹುಡುಗಿಗೆ ಇವಾಗ ಎಮ್ ಬಿ ಬಿ ಎಸ್ ಸಿಕ್ಕಿರೋದು ಐದು ವರ್ಷ ಆರು ವರ್ಷ ಮುಗಿ ಮಾಡಲೇಬೇಕು ಇವೆಲ್ಲ ದೊಡ್ಡ ದೊಡ್ಡ ಕೋರ್ಸುಗಳು ಇಂಥವನ್ನ ಐದಾರು ವರ್ಷ ಅದು ಯಾವಂತಾನೆ ಕಟ್ಕೊಂಡು ಮಾಡಿಸ್ತಾನೆ ಹೇಳು ಎಲ್ಲರೂ ಮದುವೆ ಅಷ್ಟೇ ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ಯಾರು ಏನು ಓದ್ಸಲ್ಲ ಬಡ್ಕೊಂಬಲ್ಲ ಅದು ಹಿಂಗೆ ಐದಾರು ವರ್ಷದ ಗಟ್ಲೆ ಯಾರು ಓದ್ಸಲ್ಲ ಸುಮ್ಮನಿರಮ್ಮ ನನಗೂ ಗೊತ್ತು ನಾನು ಮಾತ್ರ ನಮ್ಮ ಹುಡುಗಿದ ಓದ್ ಮುಗಿಯೋರ್ಗು ಮದುವೆ ಮಾಡಲ್ಲ ಅಯ್ಯೋ ಹೆಣ್ಮಕ್ಳು ಯಾವತ್ತಿದ್ರು ಕೊಟ್ಟು ಮನೆಗೆ ಹೋಗಲೇಬೇಕು ತಾನೇ ಏಟು ಓದ್ಸಿದ್ರೇನು ಏಟು ಖರ್ಚು ಚಿಕ್ಕಿದ್ರೇನು ಹಾಂ ಕೊಟ್ಟು ಮಾಡಿದ್ರ ಆತಮ್ಮ ಹತ್ರ ಒಳ್ಳೆ ಮಂಥನ ಬೇರೆ ಅದಕ್ಕೆ ಹೇಳಿದ್ನಮ್ಮ ಕಂಡೋನ್ ಮನುಷ್ಯರು ಹೆಂಗೆ ಏನು ಅಂತ ಗೊತ್ತಿರಲ್ವೇ ಅದಕ್ಕೆ ಹೇಳಿದ್ವಮ್ಮ ಕಂಡೊಂದು ಮನುಷ್ಯರು ದಿಯಾ ಸುಖವಾಗಿರ್ತಾಳೆ ಯಾವ ತೊಂದರೆ ತಾಪತ್ರಯ ಇಲ್ಲ ನಿಮಗೂ ಯಾಕೆ ಇಟ್ಟೊಂದು ಕಷ್ಟ ಅಂತ ಹೇಳಿದ್ನಮ್ಮ ಆದ್ರೂ ನೀನು ಹಂಗೆ ಹೆಂಗೆ ಸಿಂಡ್ರು ಸಿಂಡ್ರೂ ಮುಖ ಸಿಂಡ್ರು ಮಾಡ್ಕೊಂಡು ಹಂಗೆ ಮಾತಾಡ್ತೀಯ ಮತ್ತೆ ಯಾವಾಗಿಂದ ಹೇಳ್ತೀನಿ ನನ್ನ ಮಗಳಂತ ಮದುವೆ ಮಾಡಲ್ಲ ಮಾಡಲ್ಲ ಅಂದರೆ ಎಲ್ಲರೂ ಬಂದು 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 ಅದನ್ನೇ ಹೇಳ್ತಿರ ನನಗೆ ಸಿಟ್ಟು ಒಂದು ಸರಿ ಹೇಳ್ತಿದ್ದೀನಿ ನೋಡ್ರಿ ನನ್ನ ಮಗಳನ್ನ ಓದಿಸ್ತೀನಿ ನಾನು ಯಾವ ಇದಕ್ಕೂ ಮದುವೆ ಮಾಡ್ಕೊಡೋಲ್ಲ ಅವಳು ಓದಿದ್ದಾದ್ಮೇಲೆ ಅವಾಗ ಅವಳೇ ಯೋಚನೆ ಮಾಡ್ತಾಳೆ ಅಷ್ಟೊತ್ತಿಗೆ ಅವಳಿಗೂ ಮೆಚುರಿಟಿ ಬಂದಿರುತ್ತೆ ನಾನು ಯಾರನ್ನಾಗಬೇಕು ಏನು ಎತ್ತ ಅಂತ ಅವಾಗ ಅವಳೇ ಹೇಳ್ತಾಳೆ ಆ ಥರದಳು ಯಾರನ್ನ ಬಂದು ಆಟ್ರ್ ಹುಡುಕಂಡು ಮದುವೆ ಆಗ್ತಾಳೆ ನಾವೇನೋ ಬಿಡು ಇದ್ದಾರೆ ಅವರೇ ಓದಿಸಿಕೆಮಂಗಿರು ಓದಿಸ್ಕೊಂತಾರೆ ಮನೆ ಕಡೆಗೆ ಇದಾರೆ ಇವಾಗ ಮಾಡ್ಕೊಂಡು ಹೋಗೋಕ ರೆಡಿ ಇದ್ದಾರ ಅಂತ ಹೇಳಿದರೆ ಇದ್ರೆ ಒಂದು ಇನ್ನೇನ್ ನಾವಿನ್ನೇನು ಮಾಡೋಕ್ಕಾಗುತ್ತೆ ಆಯ್ತು ಬಿಡು ಹಾಂ ಸಾಲ ಸುಲ ಮಾಡಿ ನೀವು ಸಾಲುಗಾರರಾಗ್ರಿ ಓದಿಸ್ಕೊಳ್ಳಮ್ ನಮಗೆ ಯಾಕೆ ಭಾರಿ ಶಾರದಿ ಏನೋ ಮನೆ ಕಡೆಗೆ ಅನುಕೂಲವಾಗೈದ್ರೆ ಬೇಜಾನ್ ಐತೆ ಅವರೇ ಎಲ್ಲ ಇಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಕ್ ಬಂದ್ರೆ ಹಂಗೆ ಎಟ್ ಮೈಯೆಲ್ಲ ನಿಗುರ್ತಾಳೆ ಇಡು ಸರಳ ನನ್ನ ಮಗಳ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ ಮಗಳು ಓದ್ಕೇನಾದ್ರೂ ಓದಿಸ್ಕೊತೀನಿ ಮದುವೆನಾದರೂ ಮಾಡ್ತೀನಿ ನಿಮ್ಗೆ ಬೇಕು ಸುಮ್ಮನೆ ಹೋಗ್ರಿ ಹೇಳಿದ್ರಿ ತಾನೆ ನಾನು ಮಾಡಲ್ಲ ಅಂತ ಹೇಳ್ದೆ ತಾನೆ ಅಷ್ಟಕ್ಕೆ ಸುಮ್ಮನೆ ತಪ್ಪಕ್ಕೆ ಹೋಗ್ಬೇಕು ಆಗ್ಲೆಲ್ಲ ಬಂದಿಲ್ ಗಲಾಟಿ ಮಾಡ್ಕೋಬಾರ್ದು ಬಿಡಮ್ಮ ಬಿಡಮ್ಮ ಹಂಗೆ ನಿನ್ನ ಮಗಳು ಹಂಗೇನೆ ಆ ಹಾ 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 ಬಂಗಾರದ್ದು ಮಟ್ಟೆ ಇಕ್ಕ ಕೋಳಿ ಹಂಗೇನೆ ಎಲ್ಲರೂ ಹಂಗೆ ಮೇಲೆ ಬಿದ್ದು ಬಿದ್ದು ಬಂದು ಕೇಳ್ತಾರಂಥ ಜಾಂಬ ಜಾಸ್ತಿ ಇವಳು ಈಗ ಹ್ಞೂ ನನ್ನ ಮಗಳು ನನಗೆ ಬಂಗಾರದ ಕೋಳಿನಿ ಅಂತ ಅನ್ಕೈ ಹೋಗೇನಿ ಇವಾಗ ನೀನು ಕಷ್ಟ ನನ್ನ ಮಗಳು ಚೆನ್ನಾಗಿದಾರಂತೆ ಎಲ್ಲರ ಕಣ್ಣು ಅವಳ ಮೇಲೇ ಸಾಕು ಸಾಕು ಹೋಗ್ರಿ ನಂಗೆ ಯಾತಿ ಹೇಳ್ಬಿಡ್ರಿ ಯಾರು ಕೇಳಿದ್ರು ಹೇಳ್ರಿ ಸರಳ ಹಿಂಗೆ ಹೇಳ್ತಾಳೆ ಇನ್ನೂ ಇವಾಗೆ ಮದುವೆ ಮಾಡಲ್ಲಂತೆ ಇನ್ನೂ ಒಂದು ಐದಾರು ವರ್ಷ ಓದಿಸ್ತಾಳೆ ಅಂತಾನೆ ಯಾರು ಕೇಳಿದ್ರು ಹೇಳ್ರಿ ಅವಳು ಓದಿಸ್ಲೇಬೇಕು ಅಂತ ಕೂಕೊಂಡಾಳೆ ಇನ್ನು ಮದುವೆ ಅಂತ ಸಂಬಂಧ ಇಂಥ ಸಂಬಂಧ ಬಂದವ ಅಂತ ನಾನು ನೀದ್ರೆ ಅಷ್ಟೇ ಸಿಟ್ಟು ಸಿಟ್ಟಾಗ್ತಾಳೆ